यत्नाळ विरुद्धवागि कांग्रेस नायकरु केरळि केंडवागिद्दारे बेळगावियल्लि सचिव संतोष लाड आरबी तिम्मापुर शासक पुट्टरंग शेट्टि बेळूरु गोपालकृष्ण वाग्दाळियन्नु माडिद्दारे एल्लरू ओट्टोट्टिगे मुगि बिळ्ता इद्दारे इल्लि गोपालकृष्ण बेळूरु पुट्टरंग शेट्टरु तिम्मापुर संतोष लाड एल्लरू ओट्टोट्टिगे यत्नाळ विरुद्धवागि हरिहायता इद्दारे पीएम मोदी पाकिस्तानक्के होगि केक् तिंदु बंद्रल्लप्प मोदी अवरु आग मोदी अवरिगे प्रश्न माडलिल्ल पाकिस्तान को केक् तिंदु बंद्रल्ल मोदी अवरु अव प्रश्न माडलिल्ल मोदी अवरिगे यत्नाळरु अंत लाड केळिद्दारे यत्नाळ माडोदे कोमुवाद राजकीय अंत तिम्मापुर हेळिद्दारे यत्नाळ नाने महानायक अन्नो रीतियल्लि मातनाड्ता इद्दारे अवर हेळिके खंडिस्तीनि अंत हेळि शासक पुट्टरंग शेट्टरु ओंदु कडे हेळिकेयन्नु कोट्टिद्दारे तम्म बेळेयन्न बेयिसिकोळ्ळोदक्के ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಮಾತನಾಡೋ ಮುನ್ನ ಯೋಚನೆ ಮಾಡಿ ಮಾತಾಡಬೇಕು ಅಂತ ಕೂಡ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಯತ್ನಾಳ್ ಸಾಹೇಬರಿಗೆ ಏನಂತಂದ್ರೆ ಅವರಿಗೆ ಪಾಪ್ಯುಲಾರಿಟಿ ಸಿಗುತ್ತೆ ಯತ್ನಾಳ್ ಸಾಹೇಬರಿಗೆ ಏನಂದ್ರೆ ಪಾಪ್ಯುಲಾರಿಟಿ ಸಿಗುತ್ತೆ ಈ ತರ ವಿಷಯನೇ ಮಾತನಾಡಬೇಕು ಅವರು ಬೇರೆ ಬಾಳ ಮಣಿಪುರ ವಿಷಯ ಬಗ್ಗೆ ಮಾತನಾಡಬಹುದಲ್ಲ ಕರೆನ್ಸಿ ಬಗ್ಗೆ ಮಾತನಾಡಬಹುದು ಡಿಮೋನಟೈಸೇಷನ್ ಬಗ್ಗೆ ಮಾತನಾಡಬಹುದು 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಬಹುದು ಜಿಡಿಪಿ ಬಗ್ಗೆ ಮಾತನಾಡಬಹುದು ಅಲ್ವಾ ಸೊ ಇಂತ ನೂರಾರು ಇಶ್ಯೂಗಳು ಇದ್ದಾವೆ ಯಾಕೆ ಮಾತಾಡೋದಲ್ಲ ಅದ ಮತ್ತೆ ನೀವು ಕೇಳಬೇಕಲ್ವಾ ಅದು ನೀವು ಕೇಳಬೇಕಲ್ಲ ನೀವು ಯಾಕೆ ಕೇಳೋದಿಲ್ಲ ಅವರು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಮಾತಾಡಿರತಕ್ಕಂತ ಮುಖ್ಯಮಂತ್ರಿ ಮಾತಾಡಿರತಕ್ಕಂತ ಕೇವಲ ಮುಸ್ಲಿಂ ಪರವ ಮಾತಾಡಿದ್ರ ಅಲ್ಲಿ ಏನ್ರಿ ನೀವು ತಾನೇ ಎಲ್ಲ ರೆಕಾರ್ಡಿಂಗ್ ಈ ಭೂಮಿಯಲ್ಲಿ ಇರತಕ್ಕಂತ ಎಲ್ಲ ಜೀವರಾಶಿಗಳಿಗೂ ಈ ಭೂಮಿ ಮೇಲೆ ಹಕ್ಕಿದೆ ಇಲ್ಲಿ ಯಾರು ಪಾಕಿಸ್ತಾನದವರು ಇಲ್ಲ ದಲಿತರಿಗೂ ಅವಕಾಶ ಇದೆ ಮೈನಾರಿಟಿಗಳಿಗೂ ಅವಕಾಶ ಇದೆ ಎಲ್ಲರಿಗೂ ಭೂಮಿ ಗಾಳಿ ನೀರಿನ ಮೇಲೆ ಅವಕಾಶ ಆಗಿದೆ ಹಾಗೆ ನಮ್ಮ ನಾಯಕ ಎಲ್ಲ ಜಾತಿ ಜನಾಂಗದವರಿಗೆ ಹಲವಾರು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೊಡ್ತಾರೆ ಯಾಕೆ ಕೊಡಬಾರದು ಮುಸ್ಲಿಂ ಸಮಾಜದ ಗುರುಗಳ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾನು ಖಂಡಿಸುತ್ತೇನೆ ಯಾಕಂದ್ರೆ ಯತ್ನಾಳ ಒಬ್ಬ ಹಿರಿಯ ರಾಜಕಾರಣಿ ಮೊದಲಿಂದನೂ ಆ ಸಮಾಜವನ್ನು ಕಂಡುಸ್ಕೊಂಡೇ ಕಿತ್ತುಕೊಂಡು ಇರೋದನ್ನ ಅದೇ ಒಂದು ಮೆಚ್ಚಿ ಅಂತ ತಿಳ್ಕೊಂಡಿದ್ದಾರೆ ಒಬ್ಬ ರಾಜಕಾರಣಿಯಾದವರು ಎಲ್ಲರನ್ನೂ ಟ್ವಿಟರ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳಿ ಯತ್ನಾಳರ ಹೇಳಿಕೆ ಪೀರ್ ಅವರ ಸಂಬಂಧಪಟ್ಟಂತೆ ಯತ್ನಾಳ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಇದು ಅಂತ ರಮಕಾಂತ್ ಮೊನ್ನೆಯಷ್ಟೇ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಒಬ್ಬ ಐಸಿಸ್ ಉಗ್ರರ ಜೊತೆ ಸಂಪರ್ಕದಲ್ಲಿರುವಂತ ಅವರ ಸಿಂಪಥೈಸರ್ ಅವರ ಪರವಾದಂತ ಒಲವನ್ನ ಹೊಂದಿರುವಂತ ಮೌಲ್ವಿಯ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡಿದರು ಯಾಕೆಂದರೆ ಆ ಮೌಲ್ವಿ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಾಗಿಲ್ಲ ಅವರು ಆ ಐಸಿಸ್ ಉಗ್ರರ ಜೊತೆ ಕೂಡ ಅವರ ಪರವಾಗಿ ವಾದಂತ ಒಂದು ಹಲೆಯನ್ನು ಇಟ್ಕೊಂಡಿದ್ದಾರೆ ಅವರು ಸಿಂಪತಿಯನ್ನು ಇಟ್ಕೊಂಡಿದ್ದಾರೆ ಬೆಳೆಸ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದರು ಸೋ ಹಾಗಾಗಿ ಇದರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಯಾಕೆಂದರೆ ಇದು ಐಸಿಸ್ ಉಗ್ರರ ಜೊತೆ ಅವರು ಸಂಪರ್ಕ ಇರಬಹುದು ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಾಡಿದ್ದಾರೆ ಬೇರೆ ಬೇರೆ ದೇಶಗಳಿಗೂ ಕೂಡ ಇವರು ಸುತ್ತಾಡಿದ್ದಾರೆ ಹಾಗಾಗಿ ಇದರ ಹಿಂದೆ ಅವರ ಕರಿ ನೆರಳು ಇರಬಹುದು ಹಾಗಾಗಿ ಮೌಲ್ವಿ ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಎನ್ಐಎ ಕೂಡ ಅವರು ಲೆಟರನ್ನು ಬರೆದಿದ್ದರು ನಿರಂತರವಾಗಿ ಎರಡು ದಿನಗಳಿಂದ ಅದೇ ವಿಚಾರವಾಗಿ ವಾಗ್ದಾಳಿಯನ್ನು ಕೂಡ ಯತ್ನಾಳ ಅವರು ನಡೆಸ್ತಾ ಇದ್ದಾರೆ ಜೊತೆಗೆ ಆ ಅಶ್ಮಿ ಅನ್ನುವಂಥವರು ಬಿಜಾಪುರದವರು ಆ ತನ್ವೀರ್ ಅಶ್ಮಿ ಫೀರ್ ಅವರು ಬಿಜಾಪುರದ ಮೌಲ್ವಿ ಅವರು ಆದರೆ ಈಗ ಇಲ್ಲಿಯವರೆಗೆ ಯತ್ನಾಳ ಅವರ ಆರೋಪ ಏನಿತ್ತು ಈಗ ಅದು ಎಲ್ಲವೊಂದು ಕಡೆ ಉಲ್ಟಾ ಹೊಡಿತಾ ಇದೆ ಇವತ್ತು ಕಾಂಗ್ರೆಸ್ ನಾಯಕರು ಪ್ರಧಾನಿಯವರ ಜೊತೆಯಲ್ಲಿ ಇರುವಂತಹ ಆಶ್ಮಿ ಅವರ ಫೋಟೋಗಳನ್ನು ರಿಲೀಸ್ ಮಾಡುವ ಮೂಲಕ ನೋಡಪ್ಪ ಇಲ್ಲಿ ಪ್ರಧಾನಿಯವರ ಜೊತೆ ಈ ಮೌಲ್ವಿ ಕೂತ್ಕೊಂಡಿದ್ದಾರೆ ಆ ಫೋಟೋಗಳು ಇಲ್ಲಿದೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಈಗ ನಾನು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಭಾಗಿಯಾದೆ ಅನ್ನುವಂತಹ ಕಾರಣಕ್ಕೆ ನನ್ನನ್ನು ಐಸಿಸ್ ಉಗ್ರರ ಜೊತೆ ಅವರ ಸಂಪರ್ಕದಲ್ಲಿರುವಂಥ ಅವರ ಸಿಂಪಥೈಸರ್ ಜೊತೆ ನೀವು ವೇದಿಕೆ ಹಂಚ್ಕೊಂಡಿದ್ದೀರಲ್ಲ ಅಂತ ಕೇಳ್ತಿರಲ್ಲ ಈಗ ಪ್ರಧಾನಿಯವರ ಜೊತೆ ಅವರು ಇದಾರಲ್ಲ ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಪ್ರಧಾನಿಯವರನ್ನು ಕೂಡ ಎನ್ಐಎ ತನಿಖೆಗೆ ನೀವು ಒಳಪಡಿಸ್ತೀರಾ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ ಹೊರ ಹಾಕಿದ್ದಾರೆ ಫೋಟೋಗಳನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ ಇನ್ನೊಂದು ಕಡೆ ಆಶ್ಮಿ ಅವರ ಜೊತೆ ಅದೇ ವಿಜಯಪುರದಲ್ಲಿ ಹೋಟೆಲ್ ಉದ್ಯಮದಲ್ಲಿ ಯತ್ನಾಳ್ ಅವರ ಒಂದು ಒಡಂಬಡಿಕೆ ಇದೆ ಅಂದರೆ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಅವರ ಜೊತೆ ಇಬ್ಬರು ಇದರಲ್ಲಿ ಹೋಟೆಲನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಯತ್ನಾಳ್ ಅವರು ಕಳೆದ ಎರಡು ದಿನಗಳಿಂದ ಮಾಡ್ತಾ ಇದ್ದಂತಹ ಆರೋಪಗಳೇನಿತ್ತು
ಯತ್ನಾಳ್ ಅವರು ಉತ್ತರ ಕೊಡಬೇಕಾಗುತ್ತೆ. ಈಗ ಪ್ರಧಾನಿ ಅವರ ಜೊತೆಗೆ ಇರುವಂತ ಆಶ್ಮಿ ಅವರ ಫೋಟೋಗಳನ್ನ ಕಾಂಗ್ರೆಸ್ ನಾಯಕರು ಈಗ ರಿಲೀಸ್ ಮಾಡಿರೋದ್ರಿಂದ ಈಗ ಯಾವ ರೀತಿಯಾದಂತ ಒಂದು ಹೇಳಿಕೆ ಯತ್ನಾಳ್ ಅವರ ಬಾಯಿಂದ ಬರುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಆಕ್ರೋಶಗಳನ್ನು ಹೊರ ಹಾಕ್ತಾ ಇದ್ದಾರೆ. ಯಾವುದನ್ನು ಕೂಡ ನೋಡಿಕೊಂಡು ಮಾತನಾಡಬೇಕು, ವಿವೇಚನೆ ಇಲ್ಲದೆ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡಬಾರದು. ಈಗ ಯತ್ನಾಳ್ ಅವರು ಏನು ಹೇಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕಾಂಗ್ರೆಸ್ ನಾಯಕರು ಕೂಡ ಹೊರ ಹಾಕ್ತಾ ಇದ್ದಾರೆ. ರಮಕಾಂತ್, ಓಕೆ, ಥ್ಯಾಂಕ್ ಯು. ಶಿವಕುಮಾರ್ ಜೋಹಳ್ಳಿ.